ದ ಲಾರ್ಡ್ ದೇಹ ನಮಗೆ ಸ್ತೋತ್ರವಾಗಲಿ ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ್ ಸ್ವಾಗತಿಸ್ತೇನೆ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ತನ್ನ ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ನಾವು ಧ್ಯಾನ ಮಾಡೋದೇ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು ಪವಿತ್ರ ನಾನು ನಿನ್ನನ್ನು ಸ್ವಾಗತಿಸ್ತೇನೆ ನಿನ್ನ ಒಳ್ಳೆಯ ಬೋಧಕನ ಅದ್ಕೊಂಡು ಈ ಸಂದೇಶದ ಬಗ್ಗೆ ನಿನ್ನ ಜನರ ಸಂಗಡ ವೀಕ್ಷಕರಂಗಡ ಮಾತನಾಡಬೇಕು ಪೊಲೀತಾ ಈ ಸಂದೇಶಗಳ ಪ್ರತಿಯೊಬ್ಬರ ಆತ್ಮಗಳಿಗೆ ಜೀವವನ್ನು ಪ್ರೋತ್ಸಾಹವನ್ನು ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಮೇನ್ ಇವತ್ತು ನಾವು ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕದಲ್ಲಿ ಹತ್ತೊಂಬತ್ತನೇ ಆದ್ಯದಲ್ಲಿ ಹದಿನಾಲ್ಕನೇ ವಾಕ್ಯ ಸಾಮ್ ನೈನ್ಟೀನ್ ವರ್ಸ್ ಫೋರ್ಟೀನ್ ಯಹುವನೆ ನನ್ನ ಸರ ನನ್ನ ವಿಮೋಚಕನೆ ನನ್ನ ಮಾತುಗಳು ನನ್ನ ಹದಿ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ ಇಲ್ಲಿ ದಾವಿದ ತಾನೆ ಯಹೋನೆ ನನ್ನ ಸರಣನೆ ನನ್ನ ವಿಮೋಚಕನೆ ನನ್ನ ಮಾತುಗಳು ನನ್ನ ಹದಿ ಧ್ಯಾನವು ನಿಮಗೆ ಸಮರ್ಪಕವಾಗಿರಲಿ ಪ್ರೇ ಇವತ್ತು ದೇವರು ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಗೆ ಉತ್ತರ ಕೊಡಬೇಕಾ ಪ್ರತಿಯೊಂದು ಗೆಲಿ ದೇವರ ಆಶೀರ್ವಾದವನ್ನು ಕಂಡುಕೊಳ್ಳಬೇಕಾ ದೇವರ ದಯು ನಿಮಗೆ ಬೇಕಾ ಈ ಎರಡು ಕಂಡೀಷನ್ ಇಲ್ಲಿ ನೋಡುತ್ತೆ ಬರ್ರೆ ಒಂದು ನಿಮ್ಮ ಮಾತುಗಳು ನಿಮ್ಮ ಹೃದಯ ಧ್ಯಾನವು ದೇವರಿಗೆ ಮೆಚ್ಚಿಕಾಗಬೇಕು ಎಂಬುದಾಗಿ ನಾವು ಈ ಕೀರ್ತಿಯನ್ನು ನೋಡ್ತೇವೆ ಹಾಗಾದರೆ ಅದರ ಅರ್ಥ ನೋಡಪ್ಪ ಫಸ್ಟ್ ತಂಗ್ ನೋಡ್ತೇವೆ ನಮ್ಮ ಮಾತುಗಳು ದೇವರಿಗೆ ಸಮಪ್ರಕವಾಗಿರಬೇಕು ಹೇಗೆ ಎಂಬುದೇ ನೋಡಪ್ಪರೆ ಮತ್ತೆ ಅನಿಬರ ಸುವಾರ್ತೆ ಹನ್ನೆರಡನೇ ಆದ್ಯದಲ್ಲಿ ಮೂವತ್ತ ನಾಲ್ಕರಿಂದ ಮೂವತ್ತ ಏಳನೇ ವಾಕ್ಯ ಸರ್ಪ ಜಾತಿಯವರೇ ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನು ಆಡುವುದಕ್ಕೆ ನಿಮ್ಮಿಂದ ಹೇಗಾದೀತು ಹೃದಯದಲ್ಲಿ ತುಂಬಿರುವುದೇ ಬಾಯಿಲಿ ಹೊರಡುವುದು ಪ್ರೇ ನಾವು ನೋಡ್ತೇವೆ ಯೇಸು ಕ್ರಿಸ್ತನ್ನು ಹೇಳ್ತಾನೆ ಪ್ರೇ ಇವತ್ತು ನಿಮ್ಮ ಬಾಯಿ ಮಾತುಗಳು ದೇವರು ಮೆಚ್ಚಬೇಕಾದರೆ ನಿಮ್ಮ ಹೃದಯದಲ್ಲಿ ಪ್ರೇರಣೆ ನೀವು ರಾತ್ರಿ ದೇವರ ಓದಿ ದೇವರ ವಾಕ್ಯ ನಿಮ್ಮ ತುಂಬಿದರೆ ಮಾತ್ರವೇ ನಿಮ್ಮ ಬಾಯಿಲಿ ಒಳ್ಳೆಯ ಮಾತು ಆಡಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ ಅದಕ್ಕೆ ಮೂವತ್ತಿನ ವಾಕ್ಯ ಆಗ್ತದೆ ತನ್ನ ಒಳ್ಳೆಯ ಬೊಕ್ಕಸದಿಂದ ಒಳ್ಳೆಯ ವಸ್ತು ತೆಗಿತಾನೆ ಕೆಟ್ಟವನು ಕೆಟ್ಟ ಬೊಕ್ಕಸಿಂದ ಕೆಟ್ಟ ವಸ್ತು ತೆಗೆಯುತ್ತಾನೆ ಅದರ್ಥವಾಗಿ ಪ್ರಯೆ ನಿಮ್ಮ ರಜದಲ್ಲಿ ಪ್ರಿಯ ಏನು ಉಂಟು ಅಂದರೆ ನಿಮ್ಮ ರಜದಲ್ಲಿ ಅಗುರ್ನಾಥ ವಾಕ್ಯ ಧ್ಯಾನ ಮಾಡುವ ನಮಗೆ ನೀವು ಯಾವಾಗಲೂ ಮಾತನಾಡುವಾಗ ದೇವರ ವಾಕ್ಯವನ್ನೇ ದೇವರ ವಾಗ್ದಾನವನ್ನೇ ದೇವರಿಗೆ ಸ್ತುತಿ ಸ್ತೋತ್ರವೇ ನಿಮ್ಮ ಬಾಯಿಂದ ಬರ್ತವೆ ಒಂದು ವೇಳೆ ಪ್ರಿಯರೇ ನೀವು ಅಗುರ್ ದೇವರ ವಾಕ್ಯವನ್ನು ಧ್ಯಾನ ಮಾಡೋದ ಬದಲಾಗಿ ಬೇರೆ ಬೇರೆ ಸಂಗತಿ ಧ್ಯಾನ ಮಾಡಿದರೆ ನಿಮ್ಮ ಬಾಯಲ್ಲಿ ಅದೇ ರೀತಿಯ ಕೆಟ್ಟ ಮಾತುಗಳು ನಕಾರಾತ್ಮಕ ಮಾತುಗಳು ಅಪನಂಬಿಕೆ ಮಾತುಗಳು ಜಿಗುಪ್ಸೆ ಮಾತುಗಳು ನಿರಾಸೆ ಮಾತುಗಳು ಬಂದು ಪ್ರೇರೆ ನಿಮ್ಮ ಪ್ರಾರ್ಥನೆ ಉತ್ತರಕ್ಕೆ ಅದುವೆ ಅಡ್ಡಿ ಮಾಡಿದ ಪ್ರೇತು ಅನೇಕರು ಪ್ರೇ ಆತ್ಮ ತೋರಿಸ್ತಾರೆ ಅನೇಕರು ತುಂಬ ಕಣ್ಣೀರಿಟ್ಟು ನೀವು ಪ್ರಾರ್ಥನೆ ಮಾಡ್ತಿದ್ದೀರಿ ಪ್ರೇರ ಅನೇಕರು ಅನೇಕರು ಉಪವಾಸದಿಂದ ಪ್ರಾರ್ಥನೆ ಮಾಡಿ ಆದರೂ ಯಾಕೆ ನನ್ನ ದೇವರು ಪ್ರಾರ್ಥನೆ ಕೇಳಿಮದೆ ಅನೇಕರಿಗೆ ಪ್ರಶ್ನಾರ್ಥವಾಗಿ ಹೋಗಿ ಉಂಟು ಎಂಬುದಾಗಿ ದೇವರು ಕೆಲವರನ್ನು ತೋರಿಸ್ತಾ ಇದ್ದಾನೆ ಯಾಕೆ ಅಂದರೆ ನೀವು ಪ್ರಾರ್ಥನೆ ಮಾಡಿದೆ ಸರಿ ಉಪವಾಸ ಮಾಡಿಸ್ ಆದರೆ ನಿಮ್ಮ ಬಾಯಿಯಲ್ಲಿ ಪ್ರೇರೇ ನೀವು ಪ್ರಾರ್ಥನೆ ಮಾಡಿದ ಆ ನಂತರ ದೇವರ ವಾಗ್ದಾನವನ್ನು ಆ ಪ್ರಾರ್ಥನೆ ಉತ್ತರವನ್ನು ಉತ್ತರ ಬರುತ್ತಿದಾಗ ಮಾತನಾಡಿಕೊಂಡಿರೋ ಸ್ತೋತ್ರ ಮಾಡೋದ ಬದಲಾಗಿ ನೀವು ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ಮಾಡ್ತೀರಿ ಪ್ರಾರ್ಥನೆ ನಂತರ ನಿಮ್ಮ ಕಷ್ಟವನ್ನೇ ನಿಮ್ಮ ಸಮಸ್ಯೆಯನ್ನೇ ನಿಮ್ಮ ಬಡತನವನ್ನೇ ನಿಮ್ಮ ಸಾಲವನ್ನೇ ನಿಮ್ಮ ರೋಗವನ್ನೇ ಪದೇ 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 ಮಾತನಾಡುವುದಾದರೆ ಆ ಮಾತು ಪ್ರೇರೆ ನಿಮ್ಮ ಆಶೀರ್ವಾದಕ್ಕೆ ನಿಮ್ಮ ಹತ್ತೆ ಅಡ್ಡಿಯಾಗ್ತದೆ ಅದಕ್ಕೆ ಇಷ್ಟೇ ಒಳ್ಳೆಯವನ್ನು ಒಳ್ಳೆಯ ಬೊಕ್ಕಸಂತ ನೀವು ಒಳ್ಳೆಯವರಾಗಬೇಕಾದ್ರೆ ನಿಮ್ಮ ಬೊಕ್ಕಸಂದರೆ ನಿಮ್ಮ ಹೃದಯ ನಿಮ್ಮ ಮನಸ್ಸು ದೇವರ ವಾಕ್ಯವನ್ನು ತುಂಬಿಸುವುದಾದರೆ ನಿಮ್ಮ ಬಾಯಿಂದ ಆ ಹೃದಯದಲ್ಲಿದ್ದ ಆ ವಾಕ್ಯವು ಬರುವಾಗ ನೀವು ವಾಗ್ದನ್ನು ಮಾತನಾಡ್ತೀರಿ ದೇವ್ರಿಗೆ ಎಲ್ಲ ಪರಿಸ್ಥಿತಿ ದೇವರು ಸುತಿ ಸ್ಥಿತಿ ಕೊಂಡಾಡ್ತೀವಿ ಹಾಗೆ ನಿಮ್ಮ ಮೊರೆ ನಿಮ್ಮ ಪ್ರಾರ್ಥನೆ ಅತಿ ಬೇಗನೆ ನೀವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಆದರೆ ಈ ದೇಹರ ವಾಕ್ಯವನ್ನು ನಿಮ್ಮ ಬೊಕ್ಕಲ್ಲಿ ತುಂಬಿಸದಿದ್ದರೆ ನಿಮಗೆ ಒಳ್ಳೆಯ ಮಾತುಗಳನ್ನು ಮಾತಾಡಲಿಕ್ಕೆ ಆಗೋದಿಲ್ಲ ಅದಕ್ಕೂ ನಿಮ್ಮ ಪ್ರಾರ್ಥನೆ ಅಡ್ಡಿಯಾಗ್ತದೆ ನಿಮ್ಮದಾಗಿ ದಾವಿದ್ತಾನೆ ನನ್ನ ಮಾತುಗಳು ನಿಮ್ಮ ಮಾತುಗಳು ದೇವರಿಗೆ ಮೆಚ್ಚಿಗಾದರೆ ಮಾತ್ರವೇ ನೀವು ಮಾತನಾಡಿದ ಹಾಗೆ ನೀವು ಅರಿಕೆ ಮಾಡಿದ ಹಾಗೆ ನಿಮ್ಮ ನಂಬಿಕೆ ಪ್ರಕಾರ ದೇವರ ಕಾರ್ಯ ಮಾಡ್ತಾನೆ ಅದೇ ನೀವು ಪ್ರಾರ್ಥನೆ ಪ್ರಾರ್ಥನೆ ಮಾಡ್ತೀರಿ ಮಾತನಾಡುವುದು ಅಪನಂಬಿಕೆ ಮಾತನಾಡೋದು ನಿರಾಸೆ ಮಾತು ನಮ್ಮ ಸಮಸ್ಯೆ ಆದರೆ ನೀವು ಬೇರೆ ದೇವರ ಕಾರ್ಯ ಮೇಲೆ ಆಗುವುದಿಲ್ಲ ಬರೆ ಅದಕ್ಕೆ ಮೂವತ್ತನೇ ಮತ್ತು ಮೂವತ್ತನೇ ವಾಕ್ಯ ಈಗಿರ್ತದೆ ಇದಲ್ಲದೆ ನಾನು ನಿಮಗೆ ಹೇಳುವುದೆಂದರೆ ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನಾಯ ವಿಚಾರದಲ್ಲಿ ಉತ್ತರ ಕೊಡಬೇಕು ನೋಡುತ್ತೆ ಅನೇಕರು ಸುಮ್ಮನೆ ಜೋಕ್ ಮಾತನಾಡುವುದು ಅಥವಾ ಸುಮ್ಮನೆ ಸುಮ್ಮನೆ ಪ್ರೇ ಮಾತನಾಡೋದು ಪ್ರೇ ಕೆಲವರು ಆ ನಿಮ್ಮ ಮಾತು ಪ್ರೇ ನಿಮ್ಮ ವಾಗ್ದಾನವು ಆ ಸ ನಿಮ್ಮ ಮ ಬಾಯಲ್ಲಿ ಕೆಟ್ಟ ಮಾತು ಪದೇ ಪದೇ ಮಾತನಾಡಿದರೆ ಸೈತನು ಆ ಮಾತು ಇಳಿದುಕೊಳ್ಳುತ್ತಾನೆ ಅದೇ ಸೈತನ ಅಟ್ಯಾಕ್ ಮಾಡಲಿಕ್ಕೆ ಬರುತ್ತಾನೆ ಬರೋದೇ ಸೈತನ ನೀವು ದೇವರ ಮಕ್ಕಳ ಮೇಲೆ ಆಕ್ರಮಣ ಮಾಡದಂತೆ ನಿಮ್ಮಬ್ಬಾಯಲ್ಲಿ ಬರೆಯ ದೇವರ ವಾಗ್ದಾನವನು ದೇವರ ವಾಕ್ಯ ಇಬ್ಬರ ಕತ್ತಿಯನ್ನು ಮಾತನಾಡುವರಬೇಕು ದೇವರಿಗೆ ನೀವು ಸ್ತುತಿ ಆರಾಧನೆ ಮಾಡಬೇಕು ಆಗ ಸೈತನು ನಿಮ್ಮ ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಅವನಿಗೆ ಆಗುವುದಿಲ್ಲ ಅದಕ್ಕೆ ಇಲ್ಲಿ ಎಸುಕುತ್ತಾನೆ ನೀವು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯದಲ್ಲಿ ನಾವು ಸಲ್ಲಿ ಉತ್ತರ ಕೊಡಲಿ ಕುಂಟು ಹೇಳ್ತಾನೆ ಬರೆಯೇ ಮೂವತ್ತನ ವಾಕ್ಯ ನೋಡ್ತೇವೆ ನಿನ್ನ ಮಾತುಗಳಿಂದಲೇ ನೀತಿವಂತ ತೀರ್ಪು ಹೊಂದ್ವಿ ನಿನ್ನ ಮಾತುಗಳಿಂದ ಅಪರೂ ತೀರ್ಪು ಹೊಂದಿ ಹಾಗೆ ನಿಮ್ಮ ಮಾತುಗಳು ಅತಿ ಪ್ರಾಮುಖ್ಯವಾಗಿದೆ ಅದಕ್ಕೋಸ್ಕರ ನಿಮ್ಮ ಮಾತುಗಳಿಂದ ನೀತಿವಂತೀಪಬೇಕಾದರೆ ಅಥವಾ ನಿಮ್ಮ ಮಾತು ದೇವರಿಗೆ ಸಮರ್ಪಣೆ ಆಗಬೇಕಾದರೆ ಯಶ್ ಒಳ್ಳೆಯವನು ಒಳ್ಳೆಯ ಬೊಕ್ಕಸದಿಂದ ಒಳ್ಳೆಯ ವಸ್ತುತಿ ತಾನೆ ಕೆಟ್ಟವನು ಕೆಟ್ಟ ಬಂದ ನಿಮ್ಮ ಬೊಕ್ಕಸಿಂದ ನಿಮ್ಮ ಮನಸ್ಸು ನಿಮ್ಮ ಹೃದಯ ನಿಮ್ಮ ಆತ್ಮ ಈ ಬೊಕ್ಕಸದಲ್ಲಿ ಬರೆಯೇ ಆಪಸ್ ಪಾಲು ಅಂತಾನೆ ಕೋಲೇಶವರಿಗೆ ಬದ ಪತ್ರಿಕೆ ಮೂರನೇ ಆದ್ಯದಲ್ಲಿ ಹದಿನಾರು ನಲ್ಲಿ ವಾಕ್ಯ ದೊರೆತಿದೆ ಕ್ರಿಸ್ತನ ವಾಕ್ಯವು ನಿಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿ ವಾಸಿಸಬೇಕೆಂದು ಅಪ್ಪಸ್ಪನ್ನು ಆಜ್ಞೆ ಕೊಟ್ಟಿದ್ದಾನೆ ಅದರ್ಥ ದೇವರ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿ ಅಂದರೆ ಅದೊಂದು ಸ್ವಲ್ಪ ಅಲ್ಲ ಅತಿ ಹೆಚ್ಚಾಗಿ ಬರೆದೇ ಬೆಳಿಗ್ಗೆ ಮತ್ತು ರಾತ್ರಿ ದೇವರನ್ನು ಓದುವವರು ಧ್ಯಾನಿಸುವರು ಮತ್ತು ಓದುವಾಗ ದೇವರ ವಾಕ್ಯದಲ್ಲಿ ಕೆಲವು ಆಜ್ಞೆಗಳನ್ನು ಕೆಲವು ವಾಗ್ದನ್ನು ಜ್ಞಾಪಕದಿಟ್ಟುಗಳು ಅದರದಲ್ಲಿ ಜ್ಞಾಪಕದಲ್ಲಿ ಅಭ್ಯಾಸ ಮಾಡಿಕೊಂಡರೆ ಎಷ್ಟು ವಾಕ್ಯವು ನಿಮ್ಮ ಮನಸ್ಸು ತುಂಬಲು ಪಡ್ದು ಅಷ್ಟು ವಾಕ್ಯ ನೀವು ಮಾತನಾಡಲಿಕ್ಕೆ ಸಾಧ್ಯವಾಗ್ತದೆ ಒಂದು ನೀವು ಬರೀ ಪ್ರಾರ್ಥನೆ ಮಾಡ್ತೀರಿ ವಾಕ್ಯ ಓದಿಲ್ಲ ಸಮಸ್ಯೆ ಆಗ ನೀವು ಮಾತನಾಡಿದ್ರಿ ನಿಮ್ಮ ಸಮಸ್ಯೆ ಡಾಕ್ಟರ್ ರಿಪೋರ್ಟ್ ಬಡತನ ಕೊರತೆ ಇದನ್ನು ಪದೇ ಮಾತನಾಡುವಾಗ ನಿಮ್ಮ ಪ್ರಾರ್ಥನೆ ಪರಲೋಕ ಹೋಗಿ ಆಸ ಅದು ಅಡ್ಡಿ ಗೋಡೆ ಆಗ್ತದೆ ಅದಕ್ಕೆ ಪ್ರೇ ನಿಮ್ಮ ಮಾತುಗಳು ಅತಿ ಇಂಪಾರ್ಟೆಂಟ್ ನಿಮ್ಮ ಜೊತೆಯಲ್ಲಿ ಅದ್ಭುತಗಳು ಮೆರಕಲ್ಗಳು ಬಿಡುಗಡೆಗಳು ಪ್ರಾಥಮಿಕ ಉತ್ತರ ಬರಬೇಕಾದರೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಇದ್ರೆ ಮಾರ್ಕ್ ನಂಬರ್ ಸುವಾರ್ತೆ ಹನ್ನೊಂದನೇ ಆದಿಯಲ್ಲಿ ಇಪ್ಪತ್ತ ಮೂರು ಮತ್ತು ಇಪ್ಪತ್ತ ನಾಲ್ಕನೇ ವಾಕ್ಯ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮದ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡೆದೇ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆ ಆಗುವುದು ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳಿದ್ರು ಅದನ್ನೆಲ್ಲ ಒಂದು ದಿನ ನಂಬಿರಿ ಅದು ನಿಮಗೆ ಸಿಕ್ಕುವುದು ನಿಮಗೆ ಹೇಳುತ್ತೇನೆ ಪ್ಲೀಸಲು ಅತಿ ಸ್ಪಷ್ಟ ಆಗ್ತದೆ ನಿಮ್ಮ ಮುಂದೆ ಇವರ ಬೆಟ್ಟ ಅಂದರ್ಥ ಕೆಲವರಿಗೆ ಸಾಲ ಎಂಬ ಬೆಟ್ಟ ಇರ್ಬೋದು ಕೆಲವರ ಬಡತನ ಕೊರತೆ ರೋಗ ಎಂಬ ಬೆಟ್ಟ ಈ ಬೆಟ್ಟ ನೋಡಿಕೊಂಡು ಬದ್ರೆ ನೀವು ಆ ಬೆಟ್ಟವನ್ನು ಆ ಕಷ್ಟವನ್ನು ಮಾತನಾಡಿದರೆ ನಂಬಿಕೆಯಿಂದ ದೇವರು ಈ ಹೊಸ ಮುಟ್ಟಿಗೆ ಮತ್ತು ಹಳ್ಳಿಯ ಅನೇಕ ವಾಗ್ದಾನ ಕೊಟ್ಟಿದ್ದಾನೆ ಅದಕ್ಕೆ ಪ್ರಯತ್ನ ಸತ್ಯವೇದನು ಅಲ್ಲಿ ನುಡಿಕೆಯನ್ನು ಹೊಸ ಓದುವುದು ಅತಿ ಅಗತ್ಯವಾಗಿದೆ ಓದುವ ಆಜ್ಞೆಗಳನ್ನು ಗಮನಿಸಬೇಕು ವಾಗ್ದಾನಗಳನ್ನು ಗಮನಿಸಬೇಕು ನಿಮ್ಮ ಬೆಟ್ಟಕ್ಕೆ ನಿಮ್ಮ ಸಮಸ್ಯೆ ತಕ್ಕ ಯಾಕಂದರೆ ಬಡತನ ಹುಡುಗರೆ ಆ ಬಡತನಕ್ಕೆ ತಕ್ಕ ವಾಗ್ದಾನ ಸಾಲಕ್ಕೆ ತಕ್ಕ ಈ ರೀತಿ ನಿಮ್ಮ ನಿಮ್ಮ ಆ ಸನ್ನಿವೇಶಕ್ಕೆ ತಕ್ಕ ವಾಗ್ದವನ್ನು ತೆಗೆದುಕೊಂಡು ಆ ಬೆಟ್ಟವನ್ನು ಹಿಡಿಕೊಂಡು ಆ ಬೆಟ್ಟದ ಮುಂದೆ ಆ ಕಷ್ಟದ ಮುಂದೆ ಆ ಸಮಸ್ಯೆ ಮುಂದೆ ಆ ರೋಗದ ಮುಂದೆ ಆ ಸಾಲದ ಮುಂದೆ ನೀವು ದೇವರ ವಾಗ್ದವನ್ನು ಹೃದಯಪೂರ್ವಕವಾಗಿ ನಂಬಿಕೆಯಿಂದ ಮಾತನಾಡುತ್ತಲೇ ಇರಬೇಡಿ ದಿವಸ ಪ್ರೇರೆ ಮಾತನಾಡುತ್ತಲೇ ಇರಬೇಕು ಇಂದಿಗೂ ಬಾಯಿ ಮಾತಿನಲ್ಲಿ ಬರೀ ಬೆಟ್ಟವನ್ನು ಕಷ್ಟವನ್ನು ರೋಗವನ್ನು ಸಾಪವನ್ನು ನಕಾರಾತ್ಮಕ ಮಾತನಾಡದೆ ನಂಬಿಕೆಯ ಮಾತನ್ನು ಮಾತನಾಡುವಾಗ ಯಶಸ್ಕರಿಸ್ತಾ ನೀವು ಮಾತನಾಡಿದಂತೆ ನಿಮ್ಮ ಕಷ್ಟ ಎಂಬ ಬೆಟ್ಟ ರೋಗ ಎಂಬ ಬೆಟ್ಟ ಅದು ಒಂದು ದಿನ ಪ್ರೇರೆ ಅದು ತನ್ನ ಸ್ಥಾನೇ ಅದು ಕುಸಿದು ಬಿದ್ದುಕೊಂಡು ಸಮುದ್ರಕ್ಕೆ ಬೀಳುತ್ತದೆ ಎಂದು ಯಶ್ ಮತ್ತು ಮತ್ತು ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗ ಒಂದೇ ಸಲ ನೀವು ಪ್ರಾರ್ಥನೆ ಮಾಡುವಾಗ ಒಂದೇ ಸಲ ನೀವು ನಂಬಬೇಕು ಪ್ರೇರೆ ಅದೇ ಸಮಯ ನಂಬಬೇಕು ನಿಮ್ಮ ಪ್ರಾರ್ಥನೆ ಉತ್ತರ ಸಿಕ್ಕಿದೆ ಎಂಬುದಾಗೆ ನೆಕ್ಸ್ಟ್ ನೀವು ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ಮಾಡಬೇಕು ಮತ್ತು ಇಮಿಡಿಯೇಟ್ ಸ್ತೋತ್ರ ಮಾಡಬೇಕು ಮತ್ತು ಎಷ್ಟು ಸಲ ಪ್ರೇರ್ ಮಾಡಿ ಒಂದು ಸಾವಿರ ತನಕ ಪ್ರೇಯರ್ ಮಾಡೋದು ತೊಂದರೆ ಇಲ್ಲ ಉತ್ತರ ಬರೋ ತನಕ ನೀವು ಪ್ರಾರ್ಥನೆ ಮಾಡಿದಾಗೆ ಸ್ತೋತ್ರ ಮಾಡಬೇಕು ಉತ್ತರ ಬರಲಿಲ್ಲ ಎಂಬುದಾಗಿ ದೇವ್ರಿಗೆ ಗುಣಗುಟ್ಟಬಾರ್ದು ಉತ್ತರ ಬರಲೇಮ್ದಾಗೆ ನಕಾರಾತ್ಮಕ ಮಾತು ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಸಿಕ್ಕಿದೆ ಎಂಬುದೇ ದೇವ್ರಿಗೆ ಸ್ತೋತ್ರ ಮಾಡಿ ಈ ರೀತಿ ಪ್ರೇರೆ ನಂಬಿಕೆ ಅರಿಕೆ ಮಾಡಬೇಕು ಸ್ತೋತ್ರ ಮಾಡುವಾಗ ಪ್ರೇ ನಿಮ್ಮ ಜೀವಿತದಲ್ಲಿ ದೇವರು ಅತಿ ದೊಡ್ಡ ಕಾರ್ಯ ಮಾಡಿಕೊಳ್ಳುತ್ತಾನೆ ನೀವು ದೊಡ್ಡಕೊಳ್ತಾನೆ ನಿಮ್ಮದು ಯಾವುದೇ ಸಮಸ್ಯೆ ಇರಬಹುದು ಯಾವುದೇ ರೋಗ ಇರ್ಬೋದು ಎಲ್ಲ ಆ ಬೆಟ್ಟಗಳು ಕುಸಿದು ಹೋಗಿ ಸಮುದ್ರಕ್ಕೆ ಬೀಳುತ್ತೇವೆ ನೀವು ನಂಬಿದಂತೆಯೇ ನಿಮ್ಮ ಬಾಯಲ್ಲಿ ಮಾತಿನಂತೆ ಆಗದ ಪ್ರೇ ನಿಮ್ಮ ಬಾಯ ಮಾತುಗಳು ದೇವರಿಗೆ ಮೆಚ್ಚಿಕೆ ಆಗಿದರೆ ಮಾತ್ರವೇ ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ಲೋಕಸೌಖ್ಯ ಆರ್ಥಿಕ ಸಮೃದ್ಧಿ ಸಾಲದ ಬಿಡುಗಡೆ ಬಡತನದ ಬಿಡುಗಡೆ ಎಲ್ಲ ಸಾಪದ ಬಿಡುಗಡೆ ನಿಮಗೆ ನೀವು ಅನುಭವ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ದೇವರ ಆತ್ಮನು ಹೇಳುವನಾಗಿದೆ ಹೇಳುವನಾಗಿದ್ದರೆ ಇನ್ನೊಂದು ಎಕ್ಸಾಂಪಲಲ್ಲಿ ಯಾಕೊಂಡು ಬಂದ ಪತ್ರಿಕೆ ನಾಲ್ಕನೇ ಆದ್ಯದಲ್ಲಿ ಹಣದ ಮತ್ತು ಹಣ್ಣೆರಡನೇ ವಾಕ್ಯ ಸಹೋದರರೇ ಒಬ್ಬರನ್ನೊಬ್ಬರು ನಿಂದಿಸಬೇಡಿರಿ ಯಾವನಾದರೂ ತನ್ನ ಸಹೋದರನ್ನು ನಿಂದಿಸಿದರೆ ಆತನ ಸಹೋದರ ವಿಷಯಕ್ಕೆ ತೀರ್ಪು ಮಾಡಿದರೆ ಅವನು ಧರ್ಮಶಾಸ್ತ್ರವನ್ನು ನಿಂದಿಸಿ ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದ ಹಾಗಾಗುವುದು ಆದರೆ ನೀನು ಧರ್ಮಶಾಸ್ತ್ರ ವಿಷಯದಲ್ಲಿ ತೀರ್ಪು ಮಾಡಿದರೆ ನೀನು ನ್ಯಾಯಾಧಿಪತಿಯೇ ಎನಿಸಿಕೊಳ್ಳುವೆಯೇ ಹೊರತು ಅದನ್ನು ಅನುಸರಿಸುವನಲ್ಲ ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿ ಒಬ್ಬನೇ ಆತನೇ ಉಳಿಸೋದಕ್ಕೂ ನಾಶ ಮಾಡೋದಕ್ಕೂ ಸಕ್ತನು ಈಗಿರುವಾಗ ನಿನ್ನ ನೆರೆಯವನ ವಿಷಯದಲ್ಲಿ ತೀರ್ಪು ಮಾಡಿದಾಗ ನೀನು ಯಾರು ಇಲ್ಲಿ ಯಾಕೆ ಬರ್ತಾನೆ ಸಹೋದರ ಒಬ್ಬರೊಬ್ಬರನ್ನು ನಿಂದಿಸಬೇಕು ಪ್ರೇರಿಯ ನಂಬಿಕೆಟ್ಟು ಯಾವ ದೇವರ ಸೇವಕರನ್ನು ದೇವರ ಸಭೆಯೂ ದೇವರ ಸಹೋದರನು ನಿಂದಿಸುವರಾಗಬಾರದು ಅವ್ರ ಬಗ್ಗೆ ಕೆಟ್ಟ ಕೆಟ್ಟ ಮಾತುಗಳನ್ನು ಮಾತನಾಡುವರಾಗಬಾರದು ಅವರ ಸೇವೆ ಬಗ್ಗೆ ಆಗಬಹುದು ಅವರ ಸಭೆ ಬಗ್ಗೆ ಮಾತನಾಡೋರಾಗಬಹುದು ಅವರನ್ನು ತಿರುಪು ಮಾಡೋರಾಗಬೇಕು ಅನೇಕ ದೇವರ ಮಕ್ಕಳು ಪ್ರೇರೇ ಅವರ ಒಂದೇ ಸಭೆ ಎಂದರೆ ಅವರು ತಾವು ನೀತಿವಂತರು ತಾವು ಪರಿಸರು ತಾವೆಲ್ಲಕ್ಕಿಂತ ಎಂದುಕೊಂಡು ಇನ್ನೊಬ್ಬರ ತಪ್ಪು ಹುಡುಕೋದು ಇನ್ನೊಬ್ಬರ ಬಗ್ಗೆ ಕೆಟ್ಟ ಮಾತನಾಡೋದು ಇನ್ನೊಬ್ಬರ ಸೇವಕರ ಬಗ್ಗೆ ಮಾತಾಡಿ ಈ ರೀತಿ ಪ್ರೇ ತೀರ್ಪು ಮಾಡೋದಾಗಲಿ ಇನ್ನೊಬ್ಬರ ಬಗ್ಗೆ ಕೆಟ್ಟ ಮಾತು ಮಾತಾಡಿ ಇದು ದೇವ್ರು ಮೆಚ್ಚುವುದಿಲ್ಲ ಇದು ತೀರ್ಪು ನೀವು ಮಾಡಬಾರ್ದು ಆ ತೀರ್ಪು ಮಾಡ ಅದಕ್ಕಾಗಿ ದೇವರಿಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ಇಲ್ಲಿ ಅಪಸ್ತರು ಯಾಕೋ ಹೇಳ್ತಾನೆ ಇಷ್ಟೇ ದೇವರ ಮಕ್ಕಳನ್ನು ತೀರ್ಪು ಮಾಡಲಿಕ್ಕೆ ಎರಡು ಕಾ ಎರಡು ಸಂಘದ ಒಂದು ದೇವರ ಸೇವೆ ಕೊಡುವ ಬೋಧನೆಯನ್ನು ತೀರ್ಪು ಮಾಡ್ಬೋದು ಅದು ಸತ್ಯ ಬೋಧನೆಯ ದೇವರ ಸೇವೆ ಕೊಟ್ಟ ಬೋಧನೆ ನಿಮಗೆ ವಿಧೇಯತ ನಡೆಸ್ತಿದ್ದ ನೀವು ತೀರ್ಪು ಮಾಡ್ಬೋದು ಒಬ್ಬ ಪ್ರವಾದಿ ಮಾಡಿದ ಪ್ರವಾದನೇ ತೀರ್ಪು ಮಾಡಬಹುದು ಆದರೆ ಅವರ ಅವರ ಸೇವೆಯನ್ನು ಅವರ ಸಭೆಯನ್ನು ಅವರ ಕುರಿತನ್ನು ತೀರ್ಪು ಮಾಡದೆ ಅವ್ರಿಗೆ ಕಟ್ಟಡ ಮಾತನಾಡುವ ಬಹಾರದು ಪ್ರಯುತ ಇವು ಅನೇಕರು ಈ ರೀತಿ ಒಬ್ಬರೊಬ್ಬರನ್ನು ತೀರ್ಪು ಮಾಡ್ತಾರೆ ಒಬ್ಬರ ವಿರುದ್ಧವಾಗಿ ಮಾತನಾಡ್ತಾರೆ ಅದಕ್ಕೋಸ್ಕರ ಅವರ ಜೀವಿತದಲ್ಲಿ ಆತ್ಮಿಕ ಅಭಿವೃದ್ಧಿ ಪ್ರಾಥಮತ ಅಡ್ಡಿಯಾಗ್ತದೆ ಎಂದಿಗೂ ಪ್ರಿಯರೇ ಯಾರ ಬಗ್ಗೆಯೂ ಕೆಟ್ಟ ಮಾತನಾಡಬೇಡ್ರಿ ತೀರ್ಪು ಮಾಡೋ ಅಧಿಕಾರ ನಿಮ್ಗೆ ಕೊಡಲಿಲ್ಲ ನಿಮ್ಮ ಜೀವಿತ ತೀರ್ಪು ಮಾಡಿರಿ ನಿಮ್ಮ ಜೀವಿತರ ವಾಕ್ಯಕ್ಕೆ ಹೋಲಿಕೆ ಮಾಡಿ ವಿನ ಇನ್ನೊಬ್ಬರ ಜೀವಿತಕ್ಕೆ ಹೋಲಿಕೆ ಮಾಡಿಕೊಂಡು ನೀವು ಸರಿ ಈ ರೀತಿ ಕೆಟ್ಟ ಮಾತನ್ನು ಮಾತನಾಡಬಾರದು ಇದು ಮಾತು ಪ್ರಿಯರೇ ಈ ಪಾಪವು ನಿಮ್ಮ ಪ್ರಾರ್ಥನೆ ಉತ್ತರ ಅಡ್ಡಿಯಾಗ್ತದೆ ಎಂಬುದಾಗಿ ನಾವು ಇಲ್ಲಿ ಯಾಕೋ ಬಣ್ಣಲ್ಲಿ ಹೇಳುತ್ತಾನೆ ಪ್ರೇರೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಒಂದನೇ ಪ್ರೇತನ ಪದ ಪತ್ರಿಕೆ ಮೂರನೇ ಆದ್ಯದಲ್ಲಿ ಹತ್ತರಿಂದ ಹನ್ನೆರಡು ವಾಕ್ಯ ಜೀವದಲ್ಲಿ ಸಂತೋಷಪಟ್ಟು ಸೂದಿನಗಳನ್ನ ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದನ್ನು ನೋಡಿದಂತೆ ತನ್ನ ನಾಲಿಗೆಯನ್ನು ವಂಚನೆ ಮಾತುಗಳನ್ನು ನೋಡಿದಂತೆ ತುಟಿಗಳನ್ನು ಬಿಗಿ ಹಿರಿಯಲಿ ಇಲ್ಲಿ ಪ್ರೇತೇನೆ ನಿಮಗೆ ಒಳ್ಳೆಯ ದಿವಸ ಬೇಕು ಒಳ್ಳೆಯ ಭವಿಷ್ಯ ಬೇಕು ಹಾಗಾದರೆ ಪ್ರೇ ನಿಮ್ಮ ಬಾಯಿಯಲ್ಲಿ ಎಂದಿಗೂ ಪ್ರೇ ಲೋಕದ ಸ್ಥಿತಿ ನೋಡಿಕೊಂಡು ಲೋಕ ಸ್ಥಿತಿ ನೋಡುವಾಗ ಲೋಕದಲ್ಲಿ ಯಾವ ರೀತಿ ನಿರೀಕ್ಷಿಸಿಲ್ಲ ಪ್ರೇರೇ ಆ ದೇರ ವಾಕ್ಯರು ಓದುತ್ತಿರು ದೇವರ ವಾಕ್ಯ ಧ್ಯಾನ ಮಾಡುದು ದೇವರ ವಾಕ್ಯದಲ್ಲಿ ನಿಮಗೆ ನಿರೀಕ್ಷೆ ಉಂಟು ಯೇ ನಮ್ಮ ನಿರೀಕ್ಷೆಯ ಮೂಲದ ಯೇಸು ಕ್ರಿಸ್ತ ನಮಗೆ ನಿರೀಕ್ಷೆ ಕೊಡುತ್ತಾನೆ ಪ್ರೇ ಆ ನಿರೀಕ್ಷೆಯಿಂದ ದೇವರ ವಾಗ್ದನ ಪ್ರತಿದಿನ ಪ್ರೇ ಮಾತನಾಡುವುದು ಅಥವಾ ಅರಿಕೆ ಮಾಡುವ ಅಭ್ಯಾಸ ಮಾಡಿದರೆ ಆಗ ನಿಮ್ಮ ಒಳ್ಳೆಯ ಭವಿಷ್ಯ ಒಳ್ಳೆಯ ಆರೋಗ್ಯ ಆಶೀವದ ಶುಭವು ನಿಮಗೆ ಸಿಗ್ತದೆ ಲೋಕದ ಏನೂ ಆದರೂ ಸಹ ನಿಮಗೆ ಒಳ್ಳೆಯ ಭವಿಷ್ಯಕ್ಕೆ ನಿಮಗೆ ಜೀವದಲ್ಲಿ ಪ್ರತಿದಿನ ಸಂತೋಷ ಪಡಬೇಕಾ ಒಳ್ಳೆಯ ದಿವಸ ನೋಡಬೇಕು ಹಾಗಾದರೆ ನಿಮ್ಮ ನಾಲಿಗೆಯಲ್ಲಿ ಪಾರುಂಟು ಎಂದಿಗೂ ಲೋಕದ ಸ್ಥಿತಿ ಕೊಡು ನೀವು ಬಡತನ ಕೊರತೆ ಹಾಗೆ ಮಾತನಾಡುವುದಾದರೆ ನಿಮ್ಮ ಭವಿಷ್ಯ ನೀವು ಹಾಲು ಮಾಡ್ತೀರಿ ಅದೇ ಬಿತ್ತೆ ನಿಮಗೆ ಒಳ್ಳೆಯ ಭವಿಷ್ಯ ಬೇಕಾ ಒಳ್ಳೆಯ ಆರೋಗ್ಯ ಬೇಕಾ ಸಮೃದ್ಧಿ ಬೇಕಾಗಿದರೆ ನೀವು ಕೆಟ್ಟದ್ದನ್ನು ಮಾತನಾಡಿದರೆ ದೇವರ ವಾಕ್ಯ ವಾಗ್ದಾನಗಳನ್ನು ಮಾತನಾಡುವ ಅಭ್ಯಾಸ ಮಾಡಿದರೆ ದೇವರ ವಾಕ್ಯ ಸತ್ಯವಾದಿ ಆ ವಾಕ್ಯ ಕಾರ್ಯ ಮಾಡಿದೆ ವಾಪಸ್ ಹೋಗುವುದಿಲ್ಲ ಪ್ರೇ ಅಂದ ಅನಂತವಾಗಿ ನೋಡ್ತೇವೆ ಅವನು ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಿದ ಕೆಟ್ಟ ನಡತಿಯನ್ನು ಕೆಲವರು ಕೋ ಕೋಪದ ಸೊಬ್ರೆ ಸಣ್ಣ ಸಣ್ಣ ಕಾರಣಕ್ಕೋಸ್ಕರ ಕೆಲವರು ಕುಟುಂಬದಲ್ಲಿ ಗಂಡನ್ನು ಕೋಪ ಮಾಡ್ತಾರೆ ಜಗಳ ಮಾಡ್ತಾರೆ ಜಗಳ ಮಾಡಿ ಗಂಡ ಬೈ ಇದು ಗಂಡದ ಈ ಕೆಟ್ಟ ಕೆಟ್ಟ ಈ ಕೆಟ್ಟ ನಡತೆಯನ್ನು ಬಿಟ್ಟಬೇಕು ಸಮಾಧಾನ ಆರಿಸಿ ಪ್ರಯತ್ನ ಅದಕ್ಕೆ ನಿಮ್ಮ ಕುಟುಂಬದಲ್ಲಿ ಬರೀ ಸಮಾಧಾನಕ್ಕೆ ಪ್ರಯತ್ನ ಮಾಡಿ ಒಬ್ಬರು ಒಬ್ಬರು ಕೋಪ ಬಂದರೆ ಇನ್ನೊಬ್ಬರು ಸ್ ತಾಳ್ಮೆದ್ದುಕೊಂಡು ಈ ರೀತಿ ನಿಮ್ಮ ಕುಟುಂಬದಲ್ಲಿ ಬರೀ ಜಗಳಕ್ಕೆ ಬರೀ ಅವಕಾಶ ಕೊಟ್ಟರೆ ಸಮಾಧಾನಕ್ಕೆ ಆರಿಸಕ್ಕೋಸ್ಕರ ಅದಕ್ಕೆ ಸಹ ಪ್ರಯತ್ನ ಮಾಡಬೇಕು ಯಾಕೆಂದರೆ ಕರ್ತನ ನೀತಿ ಒಂದನ್ನು ಕಟ್ಟಿಸ್ತಾನೆ ಆದರೆ ಅವರ ಕೈ ಕೊಡುತ್ತಾನೆ ಕೆಡಿಕರಿಗೂ ಕರ್ತನ ಕೋಪದ ಮುಖವನ್ನು ಆಗ್ತಾನೆ ಎಂದು ಬರೆದಿದ್ದರೆ ಇದು ನಿಮ್ಮ ಕುಟುಂಬ ಜೀವಿತದಲ್ಲಿ ಪ್ರೇ ಅನೇಕರು ಕುಟುಂಬಗಳು ಪ್ರತಿದಿನ ಕುಟುಂಬ ಪ್ರಾರ್ಥನೆ ಮಾಡ್ತಾರೆ ಬೆಳಗ್ಗೆ ಸಾಯಂಕಾಲ ಅದು ಅತಿ ಒಳ್ಳೆಯ ಅಭ್ಯಾಸವಾಗಿದೆ ಈ ರೀತಿ ಪ್ರಾರ್ಥನೆ ಮಾಡಿದ ನಂತರ ನಿಮ್ಮ ಗಂಡ ಹೆಂಡತಿ ಒಬ್ಬರಿಬ್ಬರ ಬಯ್ಯುವುದು ಗಂಡ ಹೆಂಡತಿ ಬಯ್ದು ಎಂಡೆ ಸಪಿಸುವುದು ಹೆಂಡತಿ ಗಂಡ ಬದು ಈ ರೀತಿ ನೀವು ಮಾಡಿದರೆ ನಿಮ್ಮ ಕುಟುಂಬ ಪ್ರಾರ್ಥನೆ ಪರಲೋಕಕ್ಕೆ ಮುಟ್ಟುವುದಿಲ್ಲ ಯಾಕೆಂದರೆ ನಿಮ್ಮ ಬಾಯಲ್ಲಿ ನೀವು ಕೆಟ್ಟದ್ದನ್ನು ಮಾತನಾಡ್ತೀರಿ ನೀವು ಪ್ರಾರ್ಥನೆ ಮಾಡ್ತೀರಿ ಸರಿ ಆದರೆ ಕೋಪ ಬರುವಾಗ ನೀವೆಲ್ಲವನ್ನು ಬರ ಆಗದೆ ನಿಮ್ಮ ಕುಟುಂಬವು ಉದ್ಧಾರವಾಗಬೇಕಾ ನಿಮ್ಮ ಕುಟುಂಬದಲ್ಲಿ ದೇವರ ಆಶೀರ್ವ ಬರಬೇಕಾ ಆಗದೆ ಬೇರೆ ಕೆಟ್ಟ ನಡತೆಯನ್ನು ಕೋಪದ ಜೀವಿತವನ್ನು ಸಿಟ್ಟಿನ ಸ್ವಭಾವವನ್ನು ಬಿಟ್ಟು ಬಿಡಿರಿ ಬರೇ ಒಬ್ಬರು ಕೋಪ ಮಾಡಿ ಇನ್ನೊಬ್ಬರು ಸಂ ತಾಳ್ಮೆಂದಿರಿ ಆ ಕೋಪಕ್ಕೆ ಪುನಃ ಪ್ರಚೋದನೆ ಕೊಡದೆ ಬರೇ ಎಷ್ಟು ನಿಮ್ಮ ಕುಟುಂಬ ಜೀವದಲ್ಲಿ ಗಂಡ ಹೆಂಡತಿಯರು ಮಕ್ಕಳ ಮೊದಲೇ ಸಮಾಧಾನ ಎಷ್ಟು ನಿಮ್ಮಲ್ಲಿ ಸಮಾಧಾನ ನಿಲ್ಲ ಆವಾಗ ಸಾಧನೆಯ ದೇವರು ಒಬ್ಬ ಮಧ್ಯಾಹ್ನ ಆಗ್ತದೆ ಶೀಘ್ರವಾಗಿ ಸಾಧ್ಯ ದೇವರು ಸಹಿತನನ್ನು ನಿಮ್ಮ ಕಾಲು ತುಳಿಸಿ ಬಿಡುವಂಥ ಎಷ್ಟು ಸಹಿತ ನಿಮ್ಮ ಜೀವ ವಿರುದ್ಧವಾಗಿ ಅನೇಕ ರೀತಿ ಆಗಿದ್ದನ್ನು ಉಪಾಯ ಮಾಡಬಹುದು ಯಾವಾಗ ನೀವು ಗಂಡದ ಮಕ್ಕಳು ಪ್ರೇರೆ ನಿಮ್ಮ ಕುಟುಂಬದ ಕೋಪಕ್ಕೆ ಸಿಟ್ಟಿಗೆ ಬಯ್ಯುದಕ್ಕೆ ಇದಕ್ಕೆ ಅವಕಾಶ ಕೊಡದೆ ಸಮಾಧಾನವನ್ನು ಕಾಪಾಡುತ್ತರು ಮತ್ತು ಎಲ್ಲ ಸನ್ನಿವೇಶದಲ್ಲಿಯೂ ನೀವು ದೇವರಿಗೆ ಸ್ತೋತ್ರ ಮಾಡುತ್ತಿರು ಎಲ್ಲ ಸನ್ನಿವೇಶದಲ್ಲಿ ದೇವರ ವಾಗ್ದಾನವನ್ನು ಪದೇ ಪದೇ ನೀವು ಅರಿಕೆ ಮಾಡಿದರು ಆಗ ನಮ್ಮ ಪ್ರಾರ್ಥನೆ ಕೇಳುತ್ತಾನೆ ಪ್ರೇರೆ ನಿಮ್ಮ ಪ್ರಾಥವಾ ಕೊಟ್ಟು ನಿಮ್ಮ ಜೀವದ ಅದ್ಭುತ ಮಾಡಿದೆ ಒಂದು ವೇಳೆ ಈ ಸೌ ಈ ಮಾಡಿದೆ ಗಂಡ ಜಗಳ ಮಾಡೋದು ಕೋಪ ಮಾಡೋದು ಕೆಟ್ಟ ಮಾತನಾಡೋದು ಆದರೂ ಆಗ ಇರ್ತದೆ ಕೆಡು ಕರ್ತನು ಕೆಡು ಕರೆಯೋದೆ ಇವರಿಗೆ ಕೆಡು ಕರೆಯದೆ ಕದ ಕೋಪದ ಮುಖವನ್ನು ನಾನು ಎಷ್ಟು ಪ್ರಾರ್ಥನೆ ಮಾಡ್ಬೋದು ಅದು ನಿಮ್ಮ ಕುಟುಂಬದಲ್ಲಿ ಜಗಳಾದ ಸ್ವಭಾವ ಬಿಡುವುದಿಲ್ಲವೋ ದೇವರು ನಮ್ಮ ಕೇಳುವುದಿಲ್ಲ ಅದಕ್ಕೆ ಅನೇಕ ಕುಟುಂಬದಲ್ಲಿ ಯಾಕೆ ಕಷ್ಟಪಟ್ಟಿರಬೇಕಾದ್ರೆ ಇಷ್ಟೇ ಗಂಡ ನೆಟ್ಟದ ಮೇಲೆ ಆಗ್ತದೆ ಒಬ್ಬರೊಬ್ಬರು ಬಗಿತಾರೆ ಅವರು ಅದು ಪಾಪ ಇದು ದೇವರು ಮೆಚ್ಚಿದ್ದಿಲ್ಲ ಮತ್ತೆ ಅವರು ಒಪ್ಪಿಕೊಂಡು ಬಿಟ್ಟು ಬಿಡುವುದಿಲ್ಲ ಪ್ರೇರೇ ಅದಕ್ಕೋಸ್ಕರ ಈ ನಿಮ್ಮ ಸ್ವಭಾವ ನಿಮಿತ್ತವಾಗಿ ನಿಮ್ಮ ಆಸ್ತಿ ಅದಕ್ಕೆ ದಾವಿದರೆ ನನ್ನ ಬಾಯ ಮಾತುಗಳು ದೇವರಿಗೆ ಮೆಚ್ಚಿ ಅದರ ಅರ್ಥವಾಗಿದೆ ಅದಕ್ಕೆ ಬದಲಾಗಿ ಈ ಈಜ್ರ ಗುಣಗುಟ್ಟಿದ್ದರು ದೇವರು ಅವರ ಗುಣಗುಡ್ಡನ್ನು ಕಿವಿಗೆ ಬಿತ್ತು ಅವರ ಹಾಗೆ ಮಾತ್ರ ಪ್ರಕಾರ ನಾನು ಮಾಡುತ್ತೇನೆ ಇಪ್ಪತ್ತೆ ನಿಮ್ಮ ಸವಗಳು ಈ ಅದರಲ್ಲಿ ಬೀಳು ಯಾಕೆ ಪ್ರೇ ಈಜ್ರಲ್ಲಿ ಜನರ ಸವಲು ಅನ್ನ ಅವರು ಪ್ರೇ ಆ ಆ ದೇವರು ಅವರಿಗೆ ಆ ಒಂದು ಇಕ್ಕಟ್ಟೆ ತಗೊಂಡು ಓದೋದು ಯಾಕೆಂದರೆ ಅವರು ಈ ಇಕ್ಕಟ್ಟಿನ ಸ್ಥಿತಿಯಲ್ಲಿ ದೇವರ ಆಜ್ಞೆಗೆ ವಿಧರಾಗುತ್ತಾರೋ ಇಲ್ಲೋ ಎಂಬ ಪರೀಕ್ಷೆ ಮಾಡುವುದಕ್ಕೆ ಮಾತ್ರವೇ ದೇವರ ಕೆಲವೊಂದು ದಿವಸ ನಲವತ್ತು ವರ್ಷ ದೇವರ ಇಷ್ಟ ಇರಲಿಲ್ಲ ಕೆಲವೊಂದು ದಿವಸ ಆ ಮರ ತೆಗೆದು ಹೋಗೋದಕ್ಕೆ ಬಯಸತಕ್ಕ ಅವರಿಗೆ ಆಳುಜಿನ ಉತ್ತಮ ಕೊಡೋದಕ್ಕೆ ಇವತ್ತು ನಿಮ್ಮ ಜೀವಿತದಲ್ಲಿ ಇನ್ನೂ ಅತಿ ಉನ್ನತವಾದ ಆಶೀವದ ನೀವು ಕೇಳುವುದಾದರೆ ದೇವರು ಕೊಡುತ್ತಾನೆ ಅತಿ ಉನ್ನತ ಅಭಿಷೇಕ ಕೇಳುತ್ತಾನೆ ಅದೇ ಇದು ಸಿಗಬೇಕಾದರೆ ಸ್ವಲ್ಪ ಇಕ್ಕಟ್ಟಿನಲ್ಲಿ ದೇವರು ಟೆಸ್ಟ್ ಮಾಡ್ತಾನೆ ನಿಮ್ಮ ಪ್ರಾರ್ಥನೆ ಉತ್ತರ ಇಡುತ್ತಾನೆ ಮತ್ತು ಆ ಪರಿಸ್ಥಿತಿಯನ್ನು ಗುಣಗುಟ್ಟುತ್ತಿರೋ ಐಕಡ್ ದೇವರಿಗೆ ವಾಕ್ಯವನ್ನು ದೂರತ್ತಾನೆ ಅಲ್ಲಿ ಯಾರು ಗುಣಗುಟ್ಟುತ್ತಾರು ಪ್ರೇರೆ ಅಲ್ಲಿ ಆ ವಾಗ್ದಾನ ಮಾಡಿದ ಆ ಪ್ರ ಆಶೀರ್ವಾದವನ್ನು ಕಲಿಕ್ಕೆ ಹಾಗೂ ಇಲ್ಲಿ ಅವರು ಏನು ಮಾಡಿದ್ರು ಪ್ರುಣಗುಟ್ಟಿದಷ್ಟಲ್ಲದೆ ನಾವು ಸಾಯುತ್ತೇವೆ ನಮಗೆ ಸಾವು ಬಂದು ಉಳಿದು ಮತ್ತು ಅವರು ಅರಿಕೆ ಮಾಡಿದರು ಹಾಗಾಗಿ ಅವರು ಮಧ್ಯ ಸತ್ತು ಪ್ರಿಯುತ್ತೆ ಅನೇಕರು ಪ್ರೇರೆ ಮಧ್ಯಪ್ರಾಯ ಸಾಧ್ಯ ಕಾರಣ ಬರೀ ನಿಮ್ಮ ಬಾಯಿಲಿ ಜೀವನ ಹಿಂದಕ್ಕೆ ಬರೀ ನಿಮಗೆ ರೋಗ ಬರುವಾಗ ಭಯಪಡಬಾರ್ದು ಬರೀ ಯಾವ ರೋಗಕ್ಕೂ ಭಯಪಡಬೇಡಿ ಯಾಕಂದರೆ ಏಷ್ಟು ಕ್ರಿಸ್ತನು ಎಲ್ಲದರ ಮೇಲೆ ಓಡೇನು ಯಾವ ರೋಗ ಬರಲಿ ಯಾವ ಸಮಸ್ಯೆ ಬರಲಿ ದೇವರು ಅದರ ಮೇಲೆ ಶ್ರೇಷ್ಠನು ಎಂಬುದಾಗಿ ನಂಬಿರಿ ಪ್ರತಿ ಒಂದರ ಮೇಲೆ ದೇವರು ಜಾಗಕ್ಕೆ ನಂಬಿ ಐವತ್ತು ಅನೇಕರು ಏನು ಸ್ವಲ್ಪ ದುರ್ಘಟನೆ ಅಥವಾ ಅಥವಾ ರೋಗ ಬದ್ಧ ಕೂಡಲೇ ಭಯ ಪಡುತ್ತಾರೆ ಮತ್ತು ಅವ್ರ ಬಾಯಿಂದ ಮಾತನಾಡುತ್ತಾರೆ ನಾನು ಸಾಯಿತೇನೆ ಸಾಯಿತೇನೆ ಹೀಗೆ ಅವರು ಪದೇ ಪದೇ ಮಾತನಾಡುತ್ತಾರೆ ಆ ಮಾತು ದೇವರು ಕೇಳಿಕೊಂಡು ಅವ್ರು ಮಾತನಾಡಿದಂತೆ ಅವರಿಗೆ ಸ ಅವರಿಗೆ ಮರಣ ಬರ್ತಾರೆ ಅದಕ್ಕೆ ಹೇಳ್ತಾರೆ ಈ ಜನರು ಆ ಒಂದು ಮರುಭೂಮಿಯಲ್ಲಿ ಆ ಪರಿಸರ ಪದೇ ಪದೇ ಗುಣಗುಟ್ಟಿದ್ದು ಅಷ್ಟದೆ ನಾವು ಸಾಗಿದೊಳ್ಳಿದ್ದು ಅದಕ್ಕೆ ದೇವರು ಅವರ ಅವರು ಆಗ ಮಾತನಾಡುತ್ತೆ ಅವರ ಸಾವುಗಳು ಅದರಲ್ಲಿ ಬೀಳುವಂತೆ ಮಾಡಿದವನು ನೋಡ್ತೇವೆ ನಂತರ ನೀವು ನನಗೆ ವಿರುದ್ಧವಾಗಿ ಗುಣಗುಟ್ಟಿದ್ದರಿಂದ ನಿಮ್ಮ ಲೆಕ್ಕಿಸಲ್ಪಟ್ಟವರೆಲ್ಲರೂ ಅಂದರೆ ಇಪ್ಪತ್ತು ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸಲ್ಲವರಲ್ಲೂ ಅರಣ್ಯದಲ್ಲೇ ಸಾಯುವ ಅವರೆಲ್ಲರೂ ಗುಣಗುಟ್ಟು ನಿಮಗೆ ಇಪ್ಪತ್ತು ವರ್ಷದ ಮೇಲ್ಪಟ್ಟು ಯಾರೂ ಕಾಣದ ಎಲ್ಲರೂ ಸತ್ತು ಹೋದರು ಕಾರಣ ಇಷ್ಟೇ ಅವರು ಗುಣಗುಟ್ಟಿದ್ದರು ಅಪ್ಪನಂಬ ಮಾತನಾಡಿದರು ನಕಾರಾತ್ಮಕ ಮಾತನಾಡಿದರು ರೋಗವನ್ನು ಮರ ನಿಮಗೆ ಒಳ್ಳೆಯ ದಿವಸ ಬೇಕು ನಿಮ್ಮ ಪ್ರಾರ್ಥನೆ ಉತ್ತರ ಬೀಳಬೇಕು ನಿಮ್ಮ ಕಷ್ಟದ ಬಿಡುಗಡೆ ಆಗಬೇಕು ಮೆರೆಯಕಲ ಆಗಬೇಕು ಆರ್ಥಿಕ ಸಮೃದ್ಧಿ ಬೇಕು ಎಲ್ಲ ಬೇಕಾದರೆ ಪರಿಸ್ಥಿತಿ ಮಾತನಾಡಬೇಡ್ರಿ ಸಮಸ್ಯೆ ಮಾತನಾಡಬೇಡಿ ವಾಗ್ದಳನ್ನು ಮಾತನಾಡ್ರಿ ಎಷ್ಟನ್ನು ಮಾತನಾಡುತ್ತಿರೋ ಆ ಮಾತು ದೇವರು ಕೇಳಿಕೊಂಡು ನಿಮ್ಮ ನಂಬಿಕೆ ಪ್ರಕಾರದ ಕಾರ್ಯ ಮಾಡಿದರೆ ಒಂದು ವೇಳೆ ನೀವು ಪರಿಸ್ಥಿತಿ ಗುಣಗುಟ್ಟುವುದಾದರೆ ನಕಾರಾತ್ಮಕ ಮಾತನಾಡಿದ್ರೆ ಅದೇ ಮಾತನಾಡಿದ್ರೆ ಹಾಗೇ ಆಗ್ತದೆ ಎಂಬುದಾಗಿ ಇಲ್ಲಿ ನಾವು ದೃಷ್ಟಾಂತವಾಗಿ ನಾವು ನೋಡುವರಾಗಿದ್ದೇವಿ ಪ್ರೇ ಮೂವತ್ತನೇ ವಾಕ್ಯ ನೋಡ್ತೇವೆ ವಿಪುಣಿಯ ಮಗನಾದ ಕಾಲೇ ಮತ್ತು ನೂನನ್ನು ಮಗನಾದ ಯೋಗಿಸುವ ಇವರಿಬ್ಬರೇ ಹೊರತು ನಿಮ್ಮಲ್ಲಿ ಯಾರು ನಿಮ್ಮ ನಿವಾಸಕ್ಕಾಗಿ ನಾನು ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಸೇರುವುದಿಲ್ಲ ನಾನು ಆ ಇಷ್ಟು ಜನ ಮೊದಲು ಕಾಲೇಬ್ ಮತ್ತು ಇವರಿಬ್ಬರು ಮಾತ್ರವೇ ಆ ನಲವತ್ತು ವರ್ಷ ಬರೆಯೇ ಅವರು ಇಂದಿಗೂ ಆ ಪಣ ಬೇಕಾಗಿ ಮಾತನಾಡಲ್ಲ ಗುಣಗುಟ್ಟಿಲ್ಲ ಬರೇ ಅವ್ರು ನಂಬಿಕೆಯೇ ಮಾತನಾಡಿದರು ಅದಕ್ಕೋಸ್ಕರ ಅವರಿಬ್ಬರು ಮಾತ್ರ ನಲವತ್ತು ವರ್ಷ ದಾಟ ನಂತರ ಕಾಲೇಬನು ಮತ್ತು ಯೇಸುವನು ಕಾನನ ದೇಸವನ್ನು ಪ್ರವೇಶಿಸಿಕೊಂಡು ದೇವರು ವಾಗ್ದಾನ ಮಾಡಿದ ಆ ದೇಶದಾಗಿ ಯು ಪ್ರ ನಿಮ್ಮ ಜೀವಿತದಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಉತ್ತರ ಬರಬೇಕಾ ಅದ್ಭುತಗಳು ಆಗಬೇಕಾ ವಾಗ್ದಾನವು ನೆರವೇರಿಬೇಕಾ ಪ್ರವಾದ ನೆರವೇರಿಬೇಕಾ ಹಾಗಾದರೆ ಎಂದಿಗೂ ನಿಮ್ಮ ಬಾಯಲ್ಲಿ ಕೆಟ್ಟ ಮಾತನಾಡಬಾರದು ನಿಮ್ಮ ಬಾಯಿ ಮಾತೇವ್ರ ಮೆಚ್ಚುಗೆ ಆಗಬೇಕು ನಂಬಿಕೆ ಮಾತು ಮಾತನಾಡ್ರಿ ಹಾಗೆ ನೀವು ಮಾತಿಂದ ಹಾಗೆ ದೇವರು ಕಾರ್ಯ ಮಾಡ್ತಾರೆ ನಾವು ನೋಡ್ತೇವೆ ದೇವ್ರ ಸ್ತೋತ್ರವಾಗಿ ಸಂಧಿ ನಿಮ್ಮ ಜೀವಕ್ಕೆ ಉತ್ತೀರ್ಣ ನಮಗೆ ಅಭಿಪ್ರಾಯಿಸಿರಿ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದ ದೇವರೇ ಯೇಸು ಕ್ರಿಸ್ತನ ಸ್ತೋತ್ರ ಸ್ತೋತ್ರವನ್ನು ಆಡ್ತೇನೆ ಇದರಲ್ಲಿ ಪ್ರತಿಯೊಬ್ಬ ವೀಕ್ಷಕರನ್ನು ದೇವ ಆ ನಂಬಿಕೆಯಲ್ಲಿ ತುಂಬಿಸು ಈ ವೀಕ್ಷಕರು ಯಾವ ದೇವರ ಕಷ್ಟ ಯಾವುದೇ ಬಡತನ ರೋಗ ಮಾತನಾಡದೆ ಎಲ್ಲ ಸಮಯದಲ್ಲಿ ನಂಬಿಕೆಯನ್ನು ಮಾತನಾಡೋದಕ್ಕೆ ವಾಗ್ದನ್ನು ಮಾತನಾಡೋದಕ್ಕೆ ಆಶೆಯನ್ನು ಮಾತಾಡೋ ಕಲಿಸಿಕೊಡಬೇಕು ಅದೀ ಕೃತ ಈತನಲ್ಲಿ ಪ್ರತಿ ವೀಕ್ಷಕರನ್ನು ಆಶೀರ್ವಿಸಿದೆ ಅವರೆಲ್ಲ ಕಷ್ಟ ಎಲ್ಲ ರೋಗ ಎಲ್ಲ ಸಾಲ ಬಿಡುಗಡೆ ಮಾಡಬೇಕನ್ನು ಬೇಡಿಕೊಡ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನು